ಕವನ. ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ಬೇಂದ್ರೆಯವರು ಬರೆದ ಕವನ. ಸಾವಿಗೆ ನಾ ಹೆದರುವುದಿಲ್ಲ, ಏಕೆಂದರೆ ನಾ ಇರುವ ತನಕ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರುವುದಿಲ್ಲ. ಧನ್ಯವಾದ. ಸೂರ್ಯ ಮುಂಜಾನೆ ಸೂರ್ಯನ ಬೆಳಕು ನನ್ನಲ್ಲೊಂದು ಹುರುಪು ಮೂಡಿಸಿತು. ರವಿಯಂತೆ ಪ್ರತಿದಿನ ಪ್ರತಿ ಕ್ಷಣವೂ ಸಾರ್ಥಕತೆಯಲ್ಲಿ ಬೆಳಗುವ ನಮ್ಮ ಬದುಕು. ಕುವೆಂಪು ಅವರ ಕವನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಹೋಮುದ್ದುಕರು, ಕನ್ನಡ ತನವೊಂದಿದ್ದರೆ ನೀ ನಮಗೆ ಕಲ್ಪತರು. ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳ್ಳಪೇಟೆ ಕ್ಲಸ್ಟರ್ನಲ್ಲಿ 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ವಾರ 3ನೇ ವಾರದ ಚಟುವಟಿಕೆ ಗುಂಪು 3ರಲ್ಲಿ ಕವನ ಓದ್ತಕ್ಕಂಥದ್ದು 6 ಮತ್ತು 7ನೇ ತರಗತಿ ಮಕ್ಕಳಿಗೆ. ಈ ಒಂದು ಚಟುವಟಿಕೆಯನ್ನು ನೋಡೋಣ, ಬನ್ನಿ. ಮೂರನೇ ಗುಂಪಿಗೆ ಬಂದು ಕವನ ಓದುವುದು ಅಂತ. ಈ ಕವನ ಓದುವುದು ಏನಪ್ಪ ಅಂದ್ರೆ, ತಮಗೆ ಇಷ್ಟವಾದ ಕವಿ, ಉದಾಹರಣೆ ಕುವೆಂಪುರವರ ಬಗ್ಗೆ ಆಗಿರ್ಬೋದು, ದಾರಾಬೇಂದ್ರೆ ಆಗಿರ್ಬೋದು, ಕನಕದಾಸರ ಆಗಿರ್ಬೋದು, ಯಾವುದಾದ್ರೂ ಆಯ್ತು, ನಿಮಗೆ ಇಷ್ಟವಾದ ಕವಿಯ ಏನ್ ಪದ್ಯಗಳಿದಾವಲ್ಲ ಅವ್ರು ಬರ್ದಿರೋದು, ಅವುಗಳನ್ನು ನೀವು ಓದ್ಬೋದು. ಅಥವಾ ತಮಗೆ ತಾವೇ ಸ್ವತಃ, ನನಗೂ ಕೂಡ ಕವಿತರ ಬರೆಯಕ್ಕೆ ಒಂದು ಸಾಲ ಕವಿತೆ ಬರೆಯಕ್ಕೆ ಬರುತ್ತೆ ಅನ್ನೋರಾದ್ರೆ ನೀವೇ ಸ್ವತಃ ಬರೆದು ಅದನ್ನು ಸ್ಪಷ್ಟವಾಗಿ ಓದ್ಬೇಕು. ಅಂದ್ರೆ ಎಲ್ಲರಿಗೂ ಕೇಳುವಾಗಿ ಸ್ಪಷ್ಟವಾಗಿ ಓದ್ಬೇಕು. ಅರ್ಥ ಆಯ್ತಾ? ನಿಮ್ಮದು ಈ ವಾರದ ಏನು 3ನೇ ವಾರದ್ದು ಕವನ ಓದುವುದು. ಏನು ಕವನ ಓದುವುದು? ಇಷ್ಟವಾದ ಕವಿಯ ಬಗ್ಗೆ, ಓಕೆ? ಅಥವಾ ನೀವೇ ಸ್ವತಃ ರಚಿಸಿ, ಸ್ವಲ್ಪ ಸಮಯ ಕೊಡ್ತೀವಿ ನಾವು, ಆಮೇಲೆ ನೀವು ಅದನ್ನೇ ಸ್ಪಷ್ಟವಾಗಿ ಓದ್ಬಹುದು. ಶಾಲೆಯ ಶಿಕ್ಷಕರ ಮಾರ್ಗದರ್ಶನದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳ್ಳಪೇಟೆ ಶಾಲೆಯ 6 ಮತ್ತು 7ನೇ ತರಗತಿಯ ಎಲ್ಲ ಮಕ್ಕಳು ಸಹ ಕವನವನ್ನು ಬರೀಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಕವನವನ್ನು ಬರೀಲಿಕ್ಕೆ ತಮ್ಮ ಸ್ವಂತ ಕವನವನ್ನು ಹೆಚ್ಚಾಗಿ ಎಲ್ಲ ಮಕ್ಕಳು ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಇನ್ನು ಕೆಲವು ಮಕ್ಕಳು ಗ್ರಂಥಾಲಯದಲ್ಲಿರ್ತಕ್ಕಂಥ ಕವಿಗಳು ರಚಿಸಿರ್ತಕ್ಕಂಥ ಕವಿತೆಗಳನ್ನು, ಕವನಗಳನ್ನು ಫಸ್ಟು ಓದಿ ಅರ್ಥ ಮಾಡಿಕೊಂಡು, ಸಾಕಷ್ಟು ಮಕ್ಕಳು ನೋಡಿ ಏನು ಬರಲಿಲ್ಲ, ತಾವು ಓದಿದ್ದನ್ನು ಇನ್ನೊಂದು ಸಲ ಅದನ್ನು ಗ್ಲಾನ್ಸ್ ಮಾಡಿಕೊಂಡು ನೆನ್ಪು ಮಾಡಿಕೊಂಡು ಕವನವನ್ನು ತಮ್ಮ ಇದರಲ್ಲಿ ಹಾಳೆಗಳಲ್ಲಿ ಬರೆದು ಅನಂತರ ಅದನ್ನು ಎಲ್ಲ ಮಕ್ಕಳ ಎದುರು ವಾಚನವನ್ನು ಮಾಡಿ ಖುಷಿಯನ್ನು ಪಟ್ಟರು. ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ಬೇಂದ್ರೆಯವರು ಬರೆದ ಕವನ. ಸಾವಿಗೆ ನಾ ಹೆದರುವುದಿಲ್ಲ, ಏಕೆಂದರೆ ನಾ ಇರುವ ತನಕ ಅದು ಬರುವುದಿಲ್ಲ, ಅದು ಬಂದಾಗ ನಾ ಇರುವುದಿಲ್ಲ. ಧನ್ಯವಾದ. ಚಪ್ಪಾಳೆ. ನನ್ನ ಹೆಸರು ವತ್ಸಲ ಬಿಎಲ್. ನಾನು 7ನೇ ತರಗತಿ ವಿದ್ಯಾರ್ಥಿನಿ. ನಾನು ಓದುತ್ತಿರುವ ಶಾಲೆಯ ಹೆಸರು GHPS ಬಳ್ಳಪೇಟೆ. ಇದು ನಾನು ಸ್ವರಚಿಸಿರುವ ಕವನವಾಗಿದೆ. ಪರಿಸರ. ನಮ್ಮ ಪರಿಸರ ಎಷ್ಟು ಚೆಂದ. ನಮ್ಮ ಪರಿಸರದಲ್ಲಿ ಗಿಡ, ಮರ, ಹೂ, ಹಣ್ಣು, ಇಲ್ಲಿ ಪ್ರಾಣಿ ಪಕ್ಷಿ ಸಸ್ಯವರ್ಗ ಎಲ್ಲ ಇರುವವು. ನಾವು ಕೂಡ ಜೀವಿಗಳು, ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರುವುದಿಲ್ಲ. ಹಾಗೆ ಗಿಡ, ಹೂ, ಹಣ್ಣು, ಕಾಯಿ ಕೊಟ್ಟು ಸಲಹುವ ಈ ಸುಂದರ ಪ್ರಕೃತಿ, ನನ್ನ ಪ್ರಕೃತಿಗೆ ನನ್ನ ಕೋಟಿ ನಮಸ್ಕಾರ. ಹಾಗೂ ಈ ಪ್ರಕೃತಿ ನಮಗೆ ಎಷ್ಟು ಸುಂದರ ಎಂದು ತಿಳಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಹರ್ಷಿತಾ. ನಾನು 6ನೇ ತರಗತಿ ವಿದ್ಯಾರ್ಥಿನಿ. ನಾನು GHPS ಬಾಳಪೇಟೆಯಲ್ಲಿ ಓದುತ್ತಿದ್ದೇನೆ. ನಾನು ಕನಕದಾಸರ ಬಗ್ಗೆ ಓದುತ್ತಿದ್ದೇನೆ. ದೀನ ನಾನು ಸಮಸ್ತ ಲೋಕಕ್ಕೆ, ರಾಣಿ ನೀನು ವಿಚಾರಿಸಲು ಮತಿ, ಹೀನ ನಾನು ಮಹಾಮಹಿಮೆ ಕೈವಲ್ಯಪತಿ, ನೀನು ಏನೇ ಬಲ್ಲನು.
ತರಗತಿ ವಿದ್ಯಾರ್ಥಿನಿ GHPS ಬಾಳುಪೇಟೆ. ಸೂರ್ಯ ಮುಂಜಾನೆ ಸೂರ್ಯನ ಬೆಳಕು ನನ್ನಲ್ಲೊಂದು ಹುರುಪು ಮೂಡಿಸಿತು. ರವಿಯಂತೆ ಪ್ರತಿದಿನ ಪ್ರತಿ ಕ್ಷಣವೂ ಸಾರ್ಥಕತೆಯಲ್ಲಿ ಬೆಳಗುವ ನಮ್ಮ ಬದುಕು. ಕುವೆಂಪು ಅವರ ಕವನ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಹೋಮುದ್ದುಕರು, ಕನ್ನಡತನವೊಂದಿದ್ದರೆ ನೀ ನಮಗೆ ಕಲ್ಪತರು. ಆತ್ಮೀಯರೇ, ಈ ಶಾಲೆಯಲ್ಲಿ ಮೂರನೇ ವಾರದ ಈ ಒಂದು ಎಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದಂಥ ತಾವೆಲ್ಲರೂ ಸಹ ನೋಡಿದಿರಿ. ಮೂರು ಗುಂಪುಗಳಲ್ಲಿ ಪ್ರತ್ಯೇಕವಾಗಿ ತಮ್ಮ ತಮ್ಮ ಚಟುವಟಿಕೆಗಳನ್ನು ಎಲ್ಲ ಮಕ್ಕಳು ಆಸಕ್ತಿಯಿಂದ ಖುಷಿಯಿಂದ ನಿರ್ವಹಣೆಯನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆಯ ಶಿಕ್ಷಕರು ವರದಿ ನಿರ್ವಹಣೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದಕ್ಕೆ ತಮಗೆ ತಿಳಿಸ್ಕೊಡಲಿಕ್ಕೆ
ವರದಿಯ ಒಂದು ಪ್ರತಿಯನ್ನು ತಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ವಾರಗಳನ್ನ ತೆಗೆದುಕೊಂಡಿದ್ದಾರೆ, ನಂತರ ಗುಂಪು 1, 2, 3 ಗುಂಪುಗಳನ್ನ ತೆಗೆದುಕೊಂಡಿದ್ದಾರೆ, ಆನಂತರ ಚಟುವಟಿಕೆಗಳು ಪ್ರತಿ ಗುಂಪಿಗೂ ಯಾವ್ಯಾವ ಚಟುವಟಿಕೆಗಳನ್ನ ಇಲಾಖೆಯಿಂದ ನೀಡಿದ್ರು ಆ ಚಟುವಟಿಕೆಗಳನ್ನ ಹೆಸರನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಆನಂತರ ನಿರ್ವಹಿಸಿದ ಚಟುವಟಿಕೆ ಒಂದು ವಿವರ, ಒಂದು ಸಂಕ್ಷಿಪ್ತ ವಿವರವನ್ನು ಕೊಟ್ಟಿದ್ದಾರೆ. ಅಂದರೆ ಮೊದಲನೇ ಗುಂಪಿನಲ್ಲಿ ಯಾವ ಚಟುವಟಿಕೆ ಇತ್ತು, ಆ ಚಟುವಟಿಕೆಯನ್ನು ಯಾವ ರೀತಿ ಶಾಲೆಯಲ್ಲಿ ನಿರ್ವಹಣೆಯನ್ನು ಮಾಡಲಾಯಿತು ಅಂತ, ಆನಂತರ ಆ ಚಟುವಟಿಕೆಗೆ ಬೇಕಾದಂಥ ಕಲಿಕಾ ಸಾಮಗ್ರಿಗಳು ಏನು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಆನಂತರ ಇದನ್ನು ನಿರ್ವಹಿಸಿದಂಥ ಶಿಕ್ಷಕರು, ಈಗ ಮೂರು ಗುಂಪುಗಳಿಗೆ 3 ಜನ ಶಿಕ್ಷಕರು ಪ್ರತ್ಯೇಕವಾಗಿ, ಒಂದೊಂದು ಗುಂಪಿಗೆ ಒಬ್ಬೊಬ್ಬರು ಆ ಶಿಕ್ಷಕರು ಈ ಚಟುವಟಿಕೆಗಳ ನಿರ್ವಹಣೆಯನ್ನು ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವರ ಹೆಸರುಗಳನ್ನು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದೇ ರೀತಿ 1ನೇ ವಾರದ್ದು, 2ನೇ ವಾರ, 3ನೇ ವಾರದ್ದಾಗಿದೆ. ಇನ್ನು ಮುಂದಿನ ಚಟುವಟಿಕೆಗಳನ್ನ ಇದೇ ರೀತಿಯನ್ನು ನಿರ್ವಹಣೆಯನ್ನು ಮಾಡ್ತಾರೆ. ತಮಗೆ ಈ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತಾ ಇರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.